इधर डूम कलर डूम इधला इधर ना वो स्ट्राइकर प्लेट इट इज कॉल्ड स्ट्राइकर प्लेट ಅಂತಾ ಇದನ್ನ ಟೋನ್ ಡಿಸ್ಕ್ ಟೋನ್ ಡಿಸ್ಕ್ ಅಂತೀವಿ ನೋಡಿ ಇದು ಇಟ್ ಇಸ್ ಕಾಲ್ಡ್ ಟೋನ್ ಡಿಸ್ಕ್ ಡಯಾಫ್ರಾಮ್ ಆರ್ಮೇಚರ್ ಇದನ್ನ ಸ್ಟ್ರೈಕರ್ ಪ್ಲೇಟ್ ಆಮೇಲೆ ಇದನ್ನ ಶೆಲ್ ಬಾಡಿ ಅಂತ ಕರ್ತೀವಿ ಇದನ್ನ ಸಿ ಬಿ ಪಾಯಿಂಟ್ ಅಂತ ಕರ್ತೀವಿ ಇದನ್ನ ಮ್ಯಾಗ್ನೆಟಿಕ್ ಕೋರ್ ಅಂತ ಕರ್ತೀವಿ ಬರ್ತದಲ್ಲ ಆಮೇಲೆ ಟರ್ಮಿನಲ್ಸ್ ಟರ್ಮಿನಲ್ಸ್ ನೋಡಿರ್ಬೋದು ಟರ್ಮಿನಲ್ಸ್ ಏನು ಕನೆಕ್ಟ್ ಮಾಡಿರ್ತೀವಿ ಆ ವೈಂಡಿಂಗ್ಸ್ನ ಒಂದು ಪಾಸಿಟಿವ್ಗೂ ಒಂದು ನೆಗೆಟಿವ್ ಕನೆಕ್ಟ್ ಮಾಡ್ತೀವಿ ಇದ್ರ ಮೂಲಕ ನಾವು ಒಂದು ಆರ್ ಎನ್ ಸ್ವಿಚ್ಗೆ ಒಂದು ರಿಲೇಗೆ ಕನೆಕ್ಟ್ ಮಾಡ್ತೀವಿ ಸರ್ಕ್ಯೂಟ್ನ ಹೇಳ್ಕೊಡ್ತೀವಿ ಆಯಿತಾ ಒಂದು ಅರ್ಥಿಗೆ ಆಲ್ರೆಡಿ ಅರ್ಥಿಂಗ್ನ ನಾವು ಇಲ್ಲೇ ಅರ್ಥಿಂಗ್ನ ಇಲ್ಲಿ ಕನೆಕ್ಟ್ ಮಾಡ್ತೀವಿ ಆಯಿತಾ ಒಂದು ಅರ್ಥನ ಡೈರೆಕ್ಟಾಗಿ ಬಾಡಿಗೆ ಕನೆಕ್ಟ್ ಮಾಡ್ತೀವಿ ಇದು ಒಂದು ಸ್ವಿಚ್ಗೆ ಹೋಗುತ್ತೆ ಒಂದು ಆರ್ ಎನ್ ರಿಲೇಗೆ ಕನೆಕ್ಷನ್ ಆಗುತ್ತೆ ಮತ್ತು ಇದ್ರ ಜೊತೆ ಡೈರೆಕ್ಟ್ ನಾವು ಇದು ಬಾಡಿಗೆ ಅಟ್ಯಾಚ್ ಮಾಡೋದ್ರಿಂದ ಅರ್ಥ ಅಲ್ಲೇ ಸಿಗುತ್ತೆ ಅರ್ಥ ಆಗ್ತದಲ್ಲ ಹಾಂ ಬಂದಿ ಆರ್ ಎನ್ ಸ್ವಿಚ್ ಇಸ್ ಆನ್ ಯಾವಾಗ ನಾವು ಆರ್ ಎನ್ ಬಟನ್ನ ಪ್ರೆಸ್ ಮಾಡಿದಾಗ ಆಗ ಬ್ಯಾಟ್ರಿಯಿಂದ ಬರೋಂಥ ಕರೆಂಟು ಸ್ವಿಚ್ ಮೂಲಕ ರಿಲೇಗೆ ಹೋಗುತ್ತೆ ರಿಲೇ ಮಾಡುತ್ತೆ ಇದಕ್ಕೆ ಇದಕ್ಕೆ ಅದಕ್ಕೆ ಆರ್ ಎನ್ಗೆ ಎಷ್ಟು ಕರೆಂಟ್ ಬೇಕೋ ಅಷ್ಟು ಕರೆಂಟ್ನ ಕಂಟಿನ್ಯೂಸ್ ಆಗಿ ಸಪ್ಲೈ ಮಾಡುತ್ತೆ ಜಾಸ್ತಿ ಸಪ್ಲೈ ಮಾಡಲ್ಲ ಇದು 12 ವೋಲ್ಟ್ ಬ್ಯಾಟ್ರಿ ನಮಗೆ ಬೇಕಾಗಿರೋದು ಸ್ವಲ್ಪ ಅಮೌಂಟ್ ಆಫ್ ಕರೆಂಟ್ ಅಷ್ಟು ಕರೆಂಟ್ನ ಏನಕ್ಕೆ ಆರ್ ಎನ್ಗೆ ಕಳಿಸುತ್ತೆ ಯಾವಾಗ ಆರ್ ಎನ್ಗೆ ಹೋಗುತ್ತೋ ಅರ್ಥದಲ್ಲ ಇದಕ್ಕೆ ಆರ್ ಎನ್ಗೆ ಹೋದಂಥ ಕರೆಂಟು ಸ್ಟಾರ್ಟಿಂಗಲ್ಲಿ ಈ ಸಿ ಪಿ ಪಾಯಿಂಟ್ ಏನಂತ ಓಪನ್ ಆಗಿರುತ್ತೆ ನೆನ್ಬಿಟ್ಕೊಳ್ಳಿ ಸಿ ಪಿ ಪಾಯಿಂಟು ಓಪನ್ ಆಗಿರುತ್ತೆ ಅಲ್ಲ ಸಾರಿ ಸ್ಟಾರ್ಟಿಂಗಲ್ಲಿ ಸಿ ಪಿ ಪಾಯಿಂಟು ಕ್ಲೋಸ್ ಆಗಿರುತ್ತೆ ಕಾಂಟ್ಯಾಕ್ಟ್ ಆಗಿರುತ್ತೆ ಸ್ಟಾರ್ಟಿಂಗಲ್ಲಿ ಸಿ ಪಾಯಿಂಟು ಕಾಂಟ್ಯಾಕ್ಟ್ ಆಗಿರುತ್ತೆ ಆಗ ಯಾವಾಗ ನಾವು ಆರ್ ಎನ್ ಬಟನ್ನ ಪ್ರೆಸ್ ಮಾಡಿದಾಗ ಆಗ ಬ್ಯಾಟ್ರಿನ ಬರೋಂಥ ಕರೆಂಟು ಎಲ್ಲಿಗೆ ಹೋಗುತ್ತೆ ಟರ್ಮಿನಲ್ ಮೂಲಕ ಈ ಒಂದು ಮ್ಯಾಗ್ನೆಟಿಕ್ ಕೋರ್ಗೆ ಹೋಗುತ್ತೆ ಮ್ಯಾಗ್ನೆಟಿಕ್ ಕೋರ್ ಏನಂದರೆ ಡಿ ಎನರ್ಜೈಸ್ ಆಗಿ ಅಟ್ರ್ಯಾಕ್ಟ್ ಮಾಡುತ್ತೆ ಏನು ಅಟ್ರ್ಯಾಕ್ಟ್ ಮಾಡುತ್ತೆ ಈ ಒಂದು ಆರ್ಮೇಚರ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಅರ್ಥ ಆಗ್ತದಲ್ಲ ಇದು ಯಾವಾಗ ಅಟ್ರ್ಯಾಕ್ಟ್ ಮಾಡಿದಾಗ ಇದು ಬ್ಯಾಕ್ವರ್ಡು ಹೋಗುತ್ತೆ ಈ ಬ್ಯಾಕ್ವರ್ಡ್ ಹೋದಾಗ ಈ ಸ್ಟ್ರೈಕರ್ ಪ್ಲೇಟ್ ಏನಿರುತ್ತೆ ಈ ಸಿ ಪಾಯಿಂಟ್ನ ಓಪನ್ ಮಾಡಿಸುತ್ತೆ ಓಪನ್ ಮಾಡಿಸ್ತೇನೆ ನಾವು ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡಿರ್ತೀವಿ ಅರ್ಥ ಆಗ್ತಾರೆ ನಾನು ನಿಜಾನೇ ಹೇಳ್ತೀನಿ ಆಮೇಲೆ ಹಿಂಗೆ ಹೇಳ್ತೀನಿ ಹೇಳ್ತೀನಿ ಅಂತ ವೆನ್ ದಿ ಆರ್ ಎನ್ ಬಟನ್ ಇಸ್ ಪ್ಲಸ್ ಆಗ ಬ್ಯಾಟ್ರಿಯಿಂದ ಬರೋಂಥ ಕರೆಂಟು ಇಲ್ಲಿಗೆ ಆರ್ ಎನ್ ರಿಲೇ ಮೂಲಕ ಇಲ್ಲಿಗೆ ಈ ಒಂದು ಮ್ಯಾಗ್ನೆಟಿಕ್ ಕೋರ್ಗೆ ಹೋಗುತ್ತೆ ಮ್ಯಾಗ್ನೆಟಿಕ್ ಕೋರು ಗೆಟ್ ಟು ಎನರ್ಜೈಸ್ ಎನರ್ಜೈಸ್ ಅಂತ ಅಟ್ರಾಕ್ಟಿವ್ ಫೋರ್ಸ್ನ ಕ್ರಿಯೇಟ್ ಮಾಡುತ್ತೆ ಮ್ಯಾಗ್ನೆಟ್ ಥರ ಅಟ್ರ್ಯಾಕ್ಟ್ ಮಾಡುತ್ತೆ ಅಟ್ರ್ಯಾಕ್ಟ್ ಮಾಡಿದಾಗ ಈ ಒಂದು ಆರ್ಮೇಚರ್ನ ಬ್ಯಾಕು ಹೇಳ್ಕೊಳ್ಳುತ್ತೆ ಹೇಳ್ಕೊಂಡಾಗಂತೆ ಈ ಆರ್ಮೇಚರ್ ಹಿಂದೆ ಹೋದಾಗ ಈ ಸ್ಟ್ರೈಕರ್ ಪ್ಲೇಟು ಅದ್ರ ಜೊತೆ ಅಥವಾ ಆರ್ಮೇಚರ್ ಟೋನ್ ಡಿಸ್ಕು ಕಂಪ್ಲೀಟಾಗಿ ಬ್ಯಾಕ್ವರ್ಡ್ ಹೋಗುತ್ತೆ ಆ ಬ್ಯಾಕ್ವರ್ಡ್ ಹೋದಂಗೆ ಫರ್ದರ್ ಮೂವ್ಮೆಂಟ್ ಆಫ್ ದಿ ಸ್ಟ್ರೈಕರ್ ಪ್ಲೇಟ್ ಈ ಸಿ ಪಾಯಿಂಟ್ನ ಓಪನ್ ಮಾಡಿಸುತ್ತೆ ಓಪನ್ ಮಾಡಿಸ್ಬಿಟ್ಟು ಬರುವಂಥ ಕರೆಂಟ್ನ ಕಟ್ ಆಫ್ ಮಾಡುತ್ತೆ ಕಟ್ ಆಫ್ ಮಾಡಿ ಇದು ಮತ್ತೆ ಡಿ ಎನರ್ಜೈಸ್ ಆಗುತ್ತೆ ಡಿ ಮ್ಯಾಗ್ನೆಟೈಸ್ ಆಗುತ್ತೆ ಮ್ಯಾಗ್ನೆಟೈಸ್ ಆಗಿಬಿಟ್ಟು ಮತ್ತೆ